ನಾನು ವಿವಾ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಕ್ಲೋಸ್ ಫ್ರೆಂಡ್ ಇರೋಂಥ ಶ್ರೀನಿವಾಸ್ ಸರ್ ಅವರಿಗೆ ಒಂದು ವಿವಾ ಪ್ರಾಡಕ್ಟ್ನ ಕೊಟ್ಟಿದ್ದೆ. ಸೊ ಅದೇ ರೀತಿ ಆ ಶ್ರೀನಿವಾಸ್ ಸರ್ ಅವ್ರ ಮಗನಿಗೆ ಐ ಚಾರ್ಜ್ ಅನ್ನು ಕೊಟ್ಬಿಟ್ಟು ಒಂದು ಬೆನಿಫಿಟ್ಸ್ ತೊಗೊಂಡಿದ್ದಾರೆ. ಆ ಒಂದು ಐ ಚಾರ್ಜ್ ತೊಗೊಂಡಂತಹ ಅವ್ರ ಮಗನ ಕಡೆನೆ ಆ ರಿಸಲ್ಟ್ ಅನ್ನು ಕೇಳೋಣ. ನನ್ನ ಹೆಸರು ಅಕ್ಷಯ್, ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದೀನಿ. ಸೊ ನಮ್ಮಪ್ಪ ನನಗೆ ಐ ಚಾರ್ಜ್ ಕೊಟ್ಟಿದ್ರು. ಸೊ ನನಗೆ ಸ್ಟಡೀಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗ್ತಿತ್ತು, ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ, ಅಂಡ್ ನನ್ಗೆ ತುಂಬಾ ಸ್ಟ್ರೆಸ್ ಇರ್ತಿತ್ತು. ಸೊ ಇವಾಗ ನಾನು ಈ ಐ ಚಾರ್ಜ್ ತಗೊಳ್ತಿರೋದ್ರಿಂದ ನನಗೆ ತುಂಬಾ ಸ್ಟ್ರೆಸ್ ರಿಲೀಫ್ ಆಗಿದೆ. ಸೊ ಎನರ್ಜಿನೂ ಬಂದಿದೆ, ಅಂಡ್ ಅಲರ್ಟ್ನೆಸ್ ತುಂಬಾ ಇಂಪ್ರೂವ್ ಆಗಿದೆ, ಅಂಡ್ ಮೈ ಐ ಸೈಟ್ ಹ್ಯಾಸ್ ಆಲ್ಸೋ ಇಂಪ್ರೂವ್ಡ್. ಸೊ ದಿಸ್ ಇಸ್ ವೆರಿ ಯೂಸ್ಫುಲ್ ಪ್ರಾಡಕ್ಟ್, ಅಂಡ್ ಇದನ್ನ ತಗೊಳಕ್ ನನ್ಗೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸರ್. ಟೇಸ್ಟ್ ಆಗಿದೆ. ಇದು ಟೇಸ್ಟ್ ಯಾವ ತರ ಇದೆ ಸರ್? ನಿಮ್ಮ ಟೇಸ್ಟ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಕಂಪೇರ್ ಟು ನಾರ್ಮಲ್ ಆಗಿ ಯಾವ್ದು ಯೂಸ್ ಮಾಡ್ತಾ ಇರ್ತೀರಾ, ಬಟ್ ಇದು ಕಂಫರ್ಟಬಲ್ ಹೆಲ್ದಿ ಡ್ರಿಂಕ್ಸ್ ಯೂಸ್ ಮಾಡಿದಾಗ ಇದು ಟೇಸ್ಟ್ ಇಷ್ಟ ಆಗಿದೆ ಅಂತ ಹೇಳ್ತಿದ್ರೆ. ಓಕೆ, ಥ್ಯಾಂಕ್ ಯು ಸರ್. ಸೊ ನೋಡಿದಿಲ್ಲ ಫ್ರೆಂಡ್ಸ್, ಆಲ್ ಏಜ್ ಗ್ರೂಪ್ ನಾವು ಹೇಳ್ಬೇಕಂದ್ರೆ ಈ ಐ ಚಾರ್ಜ್ ನ ಎನಿ ಗ್ರೂಪ್ ಫಾರ್ ಪೀಪಲ್ಸ್ ಯೂಸ್ ಮಾಡಬಹುದು. ಈವನ್ ಎನಿ ಏಜ್ ಏಜ್ ಅಥವಾ ಓಲ್ಡ್ ಏಜ್ ಪರ್ಸನ್ ಯೂಸ್ ಮಾಡಬಹುದು ಅಂತ ಹೇಳ್ತಾ, ಈ ಒಂದು ವಿವಾ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇವರೊಂದು ಫ್ಯಾಮಿಲಿ ಹೆಲ್ದಿ ಆಗಿದೆ ಅಂತ ಹೇಳ್ತಾ.